ಮುಸ್ಲಿಮರು ಹೈಕೋರ್ಟ್ ತೀರ್ಪುರೋಸಿ ಪ್ರೊಟೆಸ್ಟ್ ಮಾಡಿದ್ರು ಮುಂದಿನ ಇದು ಮಾಡಿದ ಕಾರಣಕ್ಕಾಗಿ ಆ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನ ನಿರ್ಬಂಧ ಮಾಡಿ ತರಾ ಓಡಿಸಿದ್ದಾರೆ ಸರ್. ನಾನು ನಿಮ್ಮ ಮಾಧ್ಯಮದ ಮೂಲಕ ನೋಡಿದ್ದೀನಿ, ಪೊಲೀಸ್ ಅಧಿಕಾರಿಗಳಿಗೆ ಅದನ್ನು ವಿವರ ಕಳಿಸ್ಕೊಡ್ಲಿಕ್ಕೆ ಹೇಳಿದ್ದೀನಿ. ನಮ್ಮ ಜವಾಬ್ದಾರಿಯಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಅದರಿಂದಾಗಿ ಶಾಂತಿ ಸುವ್ಯವಸ್ಥೆ ಕದಡಬಾರದು, ಅದನ್ನು ಕಣ್ಣಿಟ್ಟು ಕಾಯ್ತಾರೆ ನಮ್ಮ ಗೃಹ ಇಲಾಖೆ ಕಡೆಯಿಂದ. ಉಳಿದಿದ್ದನ್ನು ನಾನು ರಿಪೋರ್ಟ್ ತರಿಸ್ತೀನಿ. ಅಲ್ಲ ಸರ್, ವ್ಯಾಪಾರ ಮಾಡುವಂಥದ್ದು ಈಗ ಪ್ರತಿಯೊಬ್ಬರ ಹಕ್ಕು, ಅದು ಒಂದು ಜಾತಿಯನ್ನು ಅದೇ ಅದೇ ಧರ್ಮವನ್ನು ಧರ್ಮದವರು ವ್ಯಾಪಾರ ಮಾಡಬಾರ್ದು ಅಂತ ಹೇಳೋದು ನನಗೆ ಅದು ಅಂತ ಫ್ರೀ ಟ್ರೇಡಿಂಗ್ ಇದೆ ಸರ್, ಫ್ರೀ ಟ್ರೇಡಿಂಗ್ ವಿರುದ್ಧವಾಗಿ ನೋಡಿ ಅದು ಆ್ಯಕ್ಷನ್ನು ರಿಯಾಕ್ಷನ್ನು ಹೀಗೆ ಮುಂದುವರಿತಾ ಇದೆ. ನಮ್ಮ ದುರದೃಷ್ಟ ಅದು, ಯಾಕಂದರೆ ಹಿಜಾಬ್ ತೀರ್ಪಿನ ವಿರೋಧಿಸಿ ಒಂದಷ್ಟು ಜನ ಒಂದು ಕೋಮಿನ ವ್ಯಾಪಾರಸ್ಥರು ತಮ್ಮ ಅಂಗಡಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ರು. ಇವರು ಹೀಗೆ ಮಾಡ್ತಾ ಇದ್ದಾರೆ, ಇದೆಲ್ಲೋ ಒಂದು ಒಂದು ಕಡೆ ಮನಸ್ಸುಗಳು ಒಡೆದೋಗ್ತಾ ಇದ್ದಾವೆ, ಅದನ್ನು ಸರಿಪಡಿಸ್ಬೇಕು ಇಡೀ ಸಮಾಜ ಸೇರಿ. ಈ ಬಗ್ಗೆ ಶಾಂತಿ ಸುವ್ಯವಸ್ಥೆ ಕದಡ್ದಿದ್ದಾಗೆ ನಾನು ನೋಡ್ಕೊಳ್ತೀನಿ.